सद्य के संचलन सृष्टि सुद्दि अंत भाजपा सुदीप ऐन रि जप इके नट सुदीप भारतीय जनता पक्षव सेर्पड़े आता अथवा प्रचारकर बरता याकिष्ट सूदि हईप आता है अद्र बे इंचु महिति निम पवर् टे लभ्य चुनाव की माणिक्यन गाड़ हाँता केसरी पड़े केसरी पड़े ऐन उत्तर सिखे सद्यद स्टेटस बहुत सहज सिनिमा नटर नायक नटर ಚಿತ್ರರಂಗದ ಗಣ್ಯರನ್ನ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರಕ್ಕೆ ಬಳಸಿಕೊಳ್ಳೋದು ಕಾಂಟೆಸ್ಟ್ ಮಾಡೋದು ಪ್ರಜಾಪ್ರಭುತ್ವದಲ್ಲಿ ಬಹಳ ಸಾಮಾನ್ಯ ಅನ್ನೋದನ್ನ ನಾವು ನೀವೆಲ್ಲ ಗಮನಿಸಿದ್ದೇವೆ ಇದೇನು ಹೊಸ ವಿಚಾರ ಅಲ್ಲ ಆದರೆ ಈಗ ಸದ್ಯಕ್ಕೆ ಹೊಸ ವಿಚಾರ ಏನು ಅಂತ ಹೇಳಿದ್ರೆ ಅಭಿನಯ ಚಕ್ರವರ್ತಿ ಸುದೀಪ್ ರಾಜಕೀಯ ಸೇರೋದು ಖಚಿತವ ಇಲ್ವಾ ಅದು ಈಗ ಸದ್ಯಕ್ಕೆ ಜಟಿಲವಾಗಿರುವಂತ ಪ್ರಶ್ನೆ ನಟನೆಗೂ ಸೈ ರಾಜಕೀಯಕ್ಕೂ ಸೈ ಅಂತಾರ ಸುದೀಪ್ ಗೊತ್ತಿಲ್ಲ ಶಾಂತಿ ನಿವಾಸದಿಂದ ಶಕ್ತಿ ಸೌಧಕ್ಕೆ ಎಂಟ್ರಿ ಕೊಡ್ತಾರ ಬಿಜೆಪಿ ಬಾವುಟ ಹಿಡಿತಾರಾ ಕಿಚ್ಚ ಪ್ರಚಾರದ ರಾಯಭಾರಿ ಆಗ್ತಾರಾ ಬಹಳ ಬಹಳ ಪ್ರಶ್ನೆಗಳು ಉದ್ಭವಿಸಿದ್ದಾವೆ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರುವಂತ ಕಿಚ್ಚ ಸುದೀಪ್ ಕನ್ನಡದ ಆಸ್ತಿ ಕರ್ನಾಟಕದ ಆಸ್ತಿ ಚಿತ್ರರಂಗದ ಒಂದು ಮೇರು ಪರ್ವತವಾಗಿ ಈಗಾಗಲೇ ಬೆಳೆದಿದ್ದಾರೆ ಶಿಖರವನ್ನ ತಲುಪಿದ್ದಾರೆ ಉನ್ನತ ಹಂತದಲ್ಲಿದ್ದಾರೆ ಬಹುತೇಕ ಎಲ್ಲ ಚಿತ್ರರಂಗದ ಗಣ್ಯರ ಜೊತೆಗೂ ಕೂಡ ಅವಿನಾಭಾವ ಸಂಬಂಧವನ್ನ ಇರಿಸಿಕೊಂಡಿರುವಂತ ಕಿಚ್ಚ ಸುದೀಪ್ ಪ್ರಪಂಚದಾದ್ಯಂತ ಕನ್ನಡದ ಕೀರ್ತಿ ಪತಾಕೆಯನ್ನು ಹಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಹೀಗಾಗಿ ಅವರೊಂದು ದೊಡ್ಡ ಆಸೆಟ್ ಅದರಲ್ಲಿ ಯಾವ ಅನುಮಾನ ಇಲ್ಲ ಅಂಥವರನ್ನ ಭಾರತೀಯ ಜನತಾ ಪಕ್ಷ ಏನಾದರೂ ಕರ್ತ್ಕೊಂಡು ಬಿಟ್ರ ಪಕ್ಷಕ್ಕೆ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಎಸ್ ವಾಲ್ಮೀಕಿ ಸಮುದಾಯ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾದಂಥ ಒಂದು ಬೆಳವಣಿಗೆಗೆ ಭಾರತೀಯ ಜನತಾ ಪಕ್ಷ ಸಾಕ್ಷಿ ಆಗ್ತಾ ಇದೆಯಾ ಮಾಣಿಕ್ಯ ಮತಬೇಟೆ ಕೇವಲ ಸ್ಟಾರ್ ಪ್ರಚಾರಕರಾಗಿ ಮಾತ್ರನಾ ಸಿಎಂ ಸಮ್ಮುಖದಲ್ಲಿ ಏನಾದರೂ ಪ್ರಚಾರಕರಾಗಿ ಘೋಷಣೆ ಆಗ್ತಾರಾ ಬಿಜೆಪಿ ಪ್ರಚಾರ ಸಮಿತಿ ಅಧ್ಯಕ್ಷರು ಆಗಿದ್ದಾರೆ ಬಸವರಾಜ ಬೊಮ್ಮಾಯಿ ಮೋದಿ ಅವರ ಕೆಲಸ ಮೆಚ್ಚಿ ಬಿಜೆಪಿಯ ಸ್ಟಾರ್ ಪ್ರಚಾರಕ್ಕೆ ಏನಾದರೂ ಒಪ್ಪಿಗೆ ಸೂಚಿಸಿದ್ದಾರಾ ಸೂಚಿಸ್ತಾರಾ ಕಾದ್ ನೋಡೋಣ ಒಂದು ದಿನಕ್ಕೆ ಮೂರು ಕ್ಷೇತ್ರ ಎಂಬಂತೆ ಸುದೀಪ್ ಪ್ರಚಾರ ಮಾಡಬೇಕು ಅಂತಾನೋ ಮಾಡ್ತಾರಾ ಅಂತಾನೋ ಇನ್ನೂ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ ಮೇ 8 ರವರೆಗೂ ಕೂಡ ಸ್ಟಾರ್ ಪ್ರಚಾರಕರಾಗಿ ಸುದೀಪ್ ಎಂಟ್ರಿ ಕೊಡಬಹುದು ಅನ್ನುವ ಮಾಹಿತಿ ಇದೆ ಹಾಗೇನೇ ನಿನ್ನೆವರೆಗೂ ಏನಿತ್ತು ಭಾರತೀಯ ಜನತಾ ಪಕ್ಷವನ್ನ ಕಿಚ್ಚ ಸುದೀಪ್ ಸೇರ್ಪಡೆ ಆಗೋದು ಬಹುತೇಕ ಖಚಿತ ಅಂತಿತ್ತು ಆದರೆ ಈಗ ಯಾಕೋ ಮೂಲಗಳು ಅನುಮಾನ ಅನ್ನೋ ತರದಲ್ಲಿ ನಿರ್ಮಾಣವಾಗಿದೆ ಓಕೆ ನಟ ಸುದೀಪ್ ಬಿಜೆಪಿ ಸೇರೋದ್ರಿಂದ ಒಂದು ವೇಳೆ ಸೇರಿದರೆ ಏನು ಲಾಭ ಆಗಬಹುದು ಐ ರಿಪೀಟ್ ಒಂದು ವೇಳೆ ಸೇರ್ಪಡೆ ಆದರೆ ಏನು ಲಾಭ ಆಗಬಹುದು ಯಾರಿಗೆ ಕಿಚ್ಚ ಸುದೀಪ್ಗ ಬಿಜೆಪಿಗ ನೋಡ್ತಾ ಹೋಗೋಣ ಕಿಚ್ಚ ಸುದೀಪ್ ಸ್ಟಾರ್ ಇಮೇಜ್ ಇರುವಂತ ನಾಯಕ ನಟ ನೋ ಡೌಟ್ ಅಬೌಟ್ ಇಟ್ ಕಿಚ್ಚನ ಮೂಲಕ ಯುವ ಸಮುದಾಯವನ್ನ ಸೆಳೆಯುವಂಥ ಒಂದು ತಂತ್ರಗಾರಿಕೆಗೆ ಭಾರತೀಯ ಜನತಾ ಪಕ್ಷ ಮುಂದಾಗಬಹುದು ಪ್ರಮುಖವಾಗಿ ಚಿತ್ರದುರ್ಗ ಬಳ್ಳಾರಿ ಆ ಭಾಗದಲ್ಲಿ ಅತಿ ಹೆಚ್ಚು ವಾಲ್ಮೀಕಿ ಸಮುದಾಯದ ಮತದಾರರಿದ್ದಾರೆ ಇನ್ನು ಶಿವಮೊಗ್ಗ ಅವರ ತವರು ನೆಲ ಹೀಗಾಗಿ ಹಲವೆಡೆ ಲಾಭ ಆಗಬಹುದು ಅನ್ನೋದು ಭಾರತೀಯ ಜನತಾ ಪಕ್ಷದ ಲೆಕ್ಕಾಚಾರ ಆದರೂ ಆಗಿರಬಹುದು ಸುದೀಪ್ ಈ ಭಾಗದಲ್ಲಿ ಪ್ರಚಾರ ಮಾಡಿದರೆ ಹೆಚ್ಚಿನ ಲಾಭ ಸಿಗಬಹುದು ಸಮುದಾಯ ಬಿಟ್ಟು ಯೋಚಿಸಿದರೆ ಕಿಚ್ಚನಿಗೆ ಎಲ್ಲೆಡೆ ಮನ್ನಣೆ ಇದ್ದೇ ಇದೆ ಎಲ್ಲ ಸಮುದಾಯದ ಯುವ ಮತಗಳನ್ನು ಸೆಳೆಯುವಂಥ ತಾಕತ್ತು ಖಂಡಿತವಾಗಲೂ ಅದು ನಟ ಸುದೀಪ್ಗೆ ಇದೆ ಈಗ ಪ್ರಚಾರಕರಾಗಿ ಅವರೇನಾದರೂ ಪ್ರವೇಶ ನೀಡಿದರೆ ಮುಂದೆ ಎಲೆಕ್ಷನ್ ಅಖಾಡಕ್ಕೆ ಏನಾದರೂ ಧುಮುಕ್ತಾರಾ ಇದೇ ಲಾಜಿಕ್ನಲ್ಲಿ ಸುದೀಪ್ ಏನಾದರೂ ಯೋಜನೆ ಹಾಕ್ಕೊಂಡಿದ್ದಾರಾ ಗೊತ್ತಾಗಲ್ಲ ಯಾಕಂತ ಹೇಳಿದ್ರೆ ಈ ಮುಂಚೆನೂ ಕೂಡ ಒಂದು ಸುದ್ದಿ ಹರಿದಾಡ್ತಾ ಇತ್ತು ನಟ ಸುದೀಪ್ ರಾಜಕೀಯ ಸೇರ್ಪಡೆ ಆಗ್ತಾರಾ ಅಂತ ಅದಕ್ಕೆ ಅವರು ಸ್ವಲ್ಪ ಡಿಪ್ಲೊಮ್ಯಾಟಿಕ್ಕಾಗಿ ಉತ್ತರ ಕೊಟ್ಟಿದ್ದರು ಅಂದರೆ ಇನ್ವಿಟೇಷನ್ಗಳಿರೋದು ಬಹಳ ಸಹಜ ಯಾರು ಬೇಡ ಅಂತ ಹೇಳಿ ಇಂಥ ವ್ಯಕ್ತಿತ್ವ ಸಿಕ್ಕರೆ ಇಂಥ ಬಿಗ್ ಪರ್ಸನಾಲಿಟಿ ಸಿಕ್ಕರೆ ಒಂದು ದೊಡ್ಡ ಆಸ್ತಿ ಅಲ್ವೇ ಪಕ್ಷಕ್ಕೆ ಹಾಗಾಗಿ ರಾಜಕಾರಣಿಗಳು ಮೊದಲೇ ಮತಗಳನ್ನು ಹೇಗೆ ನಾವು ಬೇಟೆ ಆಡಬೇಕು ಅನ್ನುವ ಒಂದು ಲೆಕ್ಕಾಚಾರ ಹಾಕ್ತಾ ಇರುವಾಗ ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ಇಂಥ ಅವಕಾಶವನ್ನು ಬಿಟ್ಬಿಡ್ತಾರಾ ಬಿಡಲ್ಲ ಆದರೆ ಇಲ್ಲಿ ಡಿಸೈಡ್ ಮಾಡಬೇಕಾಗಿರೋರು ಯಾರು ಕಿಚ್ಚ ಸುದೀಪ್ ಒಟ್ಟಿನಲ್ಲಿ ಕಿಚ್ಚನ ಮೂಲಕ ಯುವ ಸಮುದಾಯವನ್ನು ಸೆಳೆಯುವಂಥ ತಂತ್ರ ಮತ್ತು ಕಲಾವಿದರು ಅಂತ ಹೇಳಿದಾಗ ನಟರು ಅಂತ ಬಂದಾಗ ಅಲ್ಲಿ ಜಾತಿಯನ್ನು ಮೀರಿ ಒಂದು ಅಭಿಮಾನದ ಹೊಳೆಯೇ ಹರಿದು ಬರ್ತಾ ಇರುತ್ತೆ ಹಾಗಾಗಿ ಆ ಅಭಿಮಾನದ ಹೊಳೆಯಲ್ಲಿ ಮತಗಳು ಬಂದರೆ ಬಹಳ ಲಾಭ ಆಗಬಹುದು ಅನ್ನೋದು ನೋನ್ ಫ್ಯಾಕ್ಟ್ ಓಕೆ ಎಲ್ಲ ಡೆವಲಪ್ಮೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ ನನ್ನ ಸಹೋದ್ಯೋಗಿ ನಮ್ಮ ಸಿನಿಮಾ ಬ್ಯೂರೋ ಹೆಡ್ ಬೀರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್ ಮತ್ತಷ್ಟು ಮಾಹಿತಿ ವಿವರಣೆ ವಿಶ್ಲೇಷಣೆ ಇನ್ಸೈಡ್ ಸ್ಟೋರಿ ಎಲ್ಲವನ್ನು ಕೂಡ ಇಲ್ಲಿ ಅವರು ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾರೆ ಲಕ್ಷ್ಮೀ ಸಾಮಾನ್ಯವಾಗಿ ಬರೀ ಸಿನಿಮಾಗೆ ಸಂಬಂಧಪಟ್ಟಾಗ ನಿಮ್ಮನ್ನು
ನಾವು ಮಾತನಾಡ್ತಾ ಇದ್ವಿ ಇನ್ಸೈಡ್ ಸ್ಟೋರಿ ಎಲ್ಲ ಕೇಳ್ತಾ ಇದ್ವಿ ಆ ನಟರ ಕಥೆ ಏನು ಈ ಸಿನಿಮಾ ಹೆಂಗೆ ಅಂತ ಆದ್ರೆ ಇವತ್ತು ಬಹಳ ಇಂಟರೆಸ್ಟಿಂಗ್ ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ರಾಜಕೀಯಕ್ಕೆ ಸೇರ್ಪಡೆ ಆಗ್ತಾರಾ ಇಲ್ವಾ ಅನ್ನೋ ವಿಚಾರ ಕುರಿತಂತೆ ನಿಮ್ಮಿಂದ ನಾವು ಮಾಹಿತಿ ಪಡೀತಾ ಇದ್ದೇವೆ ಆಕ್ಚುಲಿ ಫ್ಯಾಕ್ಟ್ ಏನು ನಿನ್ನೆವರೆಗೂ ಬಹುತೇಕ ಖಚಿತ ಸುದೀಪ್ ಅವರು ಭಾರತೀಯ ಜನತಾ ಪಕ್ಷ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಇತ್ತು ಆದ್ರೆ ಯಾಕೋ ದಿಢೀರ್ ಅಂತ ಯಾಕೋ ಉಲ್ಟಾ ಆದಂಗೆ ಕಾಣಿಸ್ತಾ ಇದೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಹೌ ಡು ಯು ಅನಲೈಸ್ ಇಟ್ ವಾಟ್ ಇಸ್ ದ ರಿಯಲ್ ಫ್ಯಾಕ್ಟ್ ಕುಡಿ ಗೋ ಅಹೆಡ್ ಎಕ್ಸಾಕ್ಟ್ಲಿ ರಾಘವ್ ಸೂರ್ಯ ನೀವು ಹೇಳ್ದಂತೆ ಸಿನಿಮಾ ಮತ್ತೆ ರಾಜಕೀಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಯಾವಾಗಲೂ ಸಿನಿಮಾದವರು ಸಿನಿಮಾದವರನ್ನ ರಾಜಕೀಯದವರು ಬಳಸ್ಕೊಳ್ಳೋದು ಅಥವಾ ರಾಜಕೀಯದವರನ್ನ ಸಿನಿಮಾದವರು ಬಳಸ್ಕೊಳ್ಳೋದು ಇದು ಸರ್ವೇ ಸಾಮಾನ್ಯ ಆದರೆ ಈ ಬಾರಿಯ ಏನು ವಿಧಾನಸಭಾ ಚುನಾವಣೆಗೂ ಸಹ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಏನು ಪಕ್ಷಗಳು ಗಾಳ ಆಗ್ತಾ ಇರತಕ್ಕಂತದನ್ನ ನಾವು ಕಣ್ಣಾರೆ ನೋಡ್ತಾ ಇದೀವಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಒಂದಷ್ಟು ಏನು ಪಕ್ಷಗಳನ್ನು ಸೇರ್ಕೊಂಡು ಕಂಟೆಸ್ಟ್ ಮಾಡುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಅಂತ ಹೇಳಬಹುದು ಸದ್ಯ ಆಲ್ ಇಂಡಿಯಾ ಕಟ್ ಔಟ್ ಕಿಚ್ಚ ಸುದೀಪ್ ಅವರಿಗೆ ಬಿಜೆಪಿ ಗಾಳ ಹಾಕಿರತಕ್ಕಂತದ್ದು ಇದನ್ನ ಪ್ರಕಾಶ್ ರೈ ಅವರು ವಿರೋಧ ವ್ಯಕ್ತಪಡಿಸಿರತಕ್ಕಂತದ್ದು ಸುದೀಪ್ ಅವರು ಮಾರ್ಕೊಳ್ಳುವಂತವರಲ್ಲ ಸೋ ಇದು ನನಗೆ ಯಾಕೋ ಈ ಸುದ್ದಿ ಸುಳ್ಳು ಅನಿಸ್ತಾ ಇದೆ ಅಂತಕಂತ ಒಂದು ಟ್ವೀಟ್ ಅನ್ನು ಈಗಷ್ಟೇ ಮಾಡಿದ್ದಾರೆ ಬಹುಶಃ ಪ್ರಕಾಶ್ ರೈ ಅವರಿಗೆ ಸುದೀಪ್ ಅವರು ಕಾಂಗ್ರೆಸ್ ಗೆ ಹೋಗಿದ್ರೆ ಖುಷಿ ಪಡ್ತಿದ್ರು ಅನ್ಸುತ್ತೆ ಅವರು ಪರವಾಗಿ ಪಾಸಿಟಿವ್ ಆಗಿ ಟ್ವೀಟ್ ಮಾಡ್ತಿದ್ರು ಅನ್ಸುತ್ತೆ ಅವರು ಮೊದಲಿನಿಂದಲೂ ಬಿಜೆಪಿ ಅನ್ನ ವಿರೋಧಿಸುತ್ತಲೇ ಬರ್ತಿದ್ದಾರೆ ಅವರ ದೇವದೇಶಗಳು ಇವರಿಗೆ ಹಿಡಿಸಲ್ಲ ಹಾಗಾಗಿ ಅವರು ಆ ರೀತಿಯಾದಂತ ಟ್ವೀಟ್ ಮಾಡಿರಬಹುದು ಆದರೆ ಸುದೀಪ್ ಅವರು ವೈಯಕ್ತಿಕ ಒಂದು ಲಾಭ ಇಲ್ಲದೇನೆ ಅವರನ್ನು ಏನೋ ಮಾಡುವಂತವರಲ್ಲ ಬರೀ ಸುದೀಪ್ ಅಲ್ಲ ಯಾವುದೇ ಒಬ್ಬ ಸ್ಟಾರ್ ತಗೊಂಡ್ರು ಸಹ ಯಾಕಂತಂದ್ರೆ ಸುದೀಪ್ ಅವರು ಏನು ಅಜಾತ ಶತ್ರುವಾಗಿ ಪಕ್ಷಾತೀತವಾಗಿ ಗುರುತಿಸಿಕೊಂಡಂತವರು ಎಲ್ಲಾ ಸೆಲೆಬ್ರಿಟಿಗಳ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಂತವರು ಎಲ್ಲಾ ಪಕ್ಷದ ರಾಜಕಾರಣಿಗಳ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದಂತವರು ಈ ಹಿಂದೆ ಬೇರೆ ಬೇರೆ ಪಕ್ಷಗಳಲ್ಲಿ ಕ್ಯಾಂಪೇನ್ ಅಲ್ಲಿ ಭಾಗಿಯಾಗಿದ್ದಂತವರು ಆ ಎಲ್ಲಾ ಒಂದು ನಾವು ಈ ಹಿನ್ನೆಲೆಯನ್ನ ಏನು ಒಂದ್ಸಲಿ ಮೆಲುಕು ಹಾಕೋದಾದ್ರೆ ಈ ಹಿಂದೆ ಕುಮಾರಸ್ವಾಮಿ ಅವರು ಕಿಚ್ಚ ಸುದೀಪ್ ಅವರ ಮನೆಗೆ ಹೋಗಿ ಅವರ ಜೊತೆಗೆ ಉಪಹಾರ ಸೇವಿಸಿ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಅವರಿಗೆ ಆಮಂತ್ರಣ ನೀಡಿದ್ರು ಆವಾಗೆಲ್ಲಾನು ಕಿಚ್ಚ ಸುದೀಪ್ ಅವರು ಜೆಡಿಎಸ್ ಗೆ ಹೋಗ್ತಾರೆ ಅಂತೆಲ್ಲ ಸುದ್ದಿ ಆಗಿತ್ತು ಅವರು ಜೆಡಿಎಸ್ ಗೆ ಹೋಗಲಿಲ್ಲ ಅದಾದ ನಂತರ ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರು ಜೆಪಿ ನಗರದಲ್ಲಿ ಇರತಕ್ಕಂತ ಸುದೀಪ್ ಅವರ ನಿವಾಸಕ್ಕೆ ತೆರಳಿ ಸುಮಾರು ಒಂದು ಒಂದೂವರೆ ಗಂಟೆ ಕಾಲ ಅವರ ಜೊತೆ ದೀರ್ಘ ಸಮಾಲೋಚನೆ ಮಾಡಿ ಹೊರಗಡೆ ಬಂದ್ರು ಅದಾದ ಬಳಿಕ ಅವರು ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ ನಾವು ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಿದ್ವಿ ಅಂತ ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕೆ ಡಿಕೆ ಶಿವಕುಮಾರ್ ಏನು ಸಿಎಂ ಆಗಿದ್ರಾ ಅಥವಾ ಇವರು ಸುದೀಪ್ ಅವರೇನು ಕಲಾವಿದರ ಸಂಘದ ಅಧ್ಯಕ್ಷರಾಗಿದ್ರಾ ಅಥವಾ ಕಲಾವಿದರ ಸಂಘದ ನಾಯಕರಾಗಿದ್ರಾ ಹೇಗೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೇಕಾಗುತ್ತೆ ಆದರೆ ಅಲ್ಲಿ ನಡೆದಂತಹ ಒಂದು ಪ್ರಮುಖ ಬೆಳವಣಿಗೆ ಏನಪ್ಪ ಅಂತಂದ್ರೆ ಸುದೀಪ್ ಅವರನ್ನ ಕಾಂಗ್ರೆಸ್ಗೆ ಸೆಳೆಯುವಂತಹ ಒಂದು ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಸುದೀಪ್ ಅವರ ನಿವಾಸಕ್ಕೆ ಭೇಟಿ ನೀಡಿರ್ತಾರೆ ಸುದೀಪ್ ಅವರು ಈಗಲೇ ನನಗೆ ರಾಜಕೀಯ ಎಂಟ್ರಿ ಒಲ್ಲೆ ಅಂದ ಕಾರಣಕ್ಕೋಸ್ಕರ ನೀವು ಹಿಂಭಾಗದಲ್ಲಿ ಇದ್ದು ನಮಗೆ ಸಾಥ್ ಕೊಡಿ ನಿಮ್ಮ ಸಹೋದರಿಯನ್ನ ಚಿತ್ರದುರ್ಗ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ನಾವು ನಿಲ್ಲಿಸ್ತೀವಿ ನಿಮ್ಮ ಸಹೋದರಿಗೆ ನಾವು ಟಿಕೆಟ್ ಕೊಡ್ತೀವಿ ಕಾಂಗ್ರೆಸ್ ಇಂದ ನೀವು ಬ್ಯಾಕ್ ಬೋನ್ ಆಗಿ ನಮ್ಮೊಟ್ಟಿಗೆ ಇರಿ ಅಂತಕ್ಕಂತ ಒಂದು ಏನು ಆಶ್ವಾಸನೆಯನ್ನ ಕೊಡ್ತಾರೆ ಅದಕ್ಕೆ ಸುದೀಪ್ ಅವರು ಅಂದಿನ ಕಾಲಘಟ್ಟಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿರಲ್ಲ ಆಯ್ತು ಯೋಚನೆ ಮಾಡ್ತೀವಿ ನಾವು ಕುಟುಂಬದಲ್ಲೆಲ್ಲ ಸದಸ್ಯರು ಅದರ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಮಾಡಿ ನಮ್ಮ ಒಂದು ಸಹಮತವನ್ನ ನಿಮಗೆ ತಿಳಿಸ್ತೀವಿ ಅಂತಕ್ಕಂತ ಮಾತನ್ನ ಹೇಳಿದ್ರು ಆದರೆ ಇದರ ಮಧ್ಯೆ ಈ ಏನು ಎಲೆಕ್ಷನ್ ಅನೌನ್ಸ್ ಆಯ್ತು ಎಲೆಕ್ಷನ್ ಡೇಟ್ ಅನೌನ್ಸ್ ಆಯ್ತು ನೀತಿ ಸಂಹಿತೆ ಅನೌನ್ಸ್ ಆಯ್ತು ಈ ಒಂದು ಸ್ಮಾಲ್ ಗ್ಯಾಪ್ ಅಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ದೇಶದಲ್ಲಿ ಕಾಂಗ್ರೆಸ್ ದಿನೇ ದಿನೇ ವರ್ಚಸ್ಸು ಕಳ್ಕೊಂತಾ ಇದೆ ಅದೊಂಥರ ಮುಳುಗುವ ದೋಣಿಯಾಗಿ ಪರಿಣಮಿಸ್ತಾ ಇದೆ ಹಾಗಾಗಿ ಕೇಂದ್ರದಲ್ಲಿ ಇರಬಹುದು ಅಥವಾ ರಾಜ್ಯದಲ್ಲಿ ಇಲ್ಲ ಲಕ್ಷ್ಮಿ ಅದು ಅದು ಬಿಜೆಪಿಯವರ ವಾದ ಆದ್ರೆ ಸ್ಟೇಟ್ ಅಲ್ಲಿ ಈಗ ಚುನಾವಣಾ ಪೂರ್ವ ಸಮೀಕ್ಷೆ ಗಮನಿಸಿದ್ರೆ ಆ ಮಾತನ್ನ ನಾವು ಹೇಳೋದು ಬಹಳ ಕಷ್ಟ ಅಂತ ಅನ್ಕೊಳ್ತೀನಿ ಎಸ್ ಎಸ್ ಗೋ ಅಹೆಡ್ ಮುಂದುವರಿಸಿ ಎಸ್ ಎಸ್ ಸೊ ಇದು ಏನು ಕಾಂಗ್ರೆಸ್ ಮುಳುಗುವಂತ ದೋಣಿ ಹಾಗಾಗಿ ನೀವು ಅಲ್ಲಿ ಹೋಗೋ ಬದಲು ಬಿಜೆಪಿಗೆ ಬಂದ್ರೆ ನಿಮ್ಗೆ ಜಾಸ್ತಿ ಲಾಭ ಇರುತ್ತೆ ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ಈ ಹಿಂದೆನೆ ಯಡಿಯೂರಪ್ಪ ಅವರ ಗೌರ್ಮೆಂಟ್ ಅಲ್ಲೇ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಮತ್ತೆ ಆರ್ ಅಶೋಕ್ ಅವರು ಗೃಹ ಸಚಿವರಾಗಿದ್ದಾಗ ಅವರನ್ನ ಚಿತ್ರದುರ್ಗ ಕ್ಷೇತ್ರಕ್ಕೆ ಯಾವ್ದಾದ್ರು ಒಂದು ಎಂ ಎಲ್ ಎ ಕಾನ್ಸ್ಟಿಟ್ಯೂನ್ಸಿಗೆ ನಿಲ್ಸೋದಕ್ಕೆ ಮುಂದಾಗಿರ್ತಾರೆ ಆಗ್ಲೇನೆ ಸುದೀಪ್ ಅವರು ನನಗೀಗ್ಲೇ ರಾಜಕೀಯ ಬೇಡ ಅಂತ ಹಿಂದೆ ಸರಿದಿರ್ತಾರೆ ಅದಾದ ಬಳಿಕ ಅವರು ಸಹ ಕಿಚ್ಚ ಚಾರಿಟಬಲ್ ಸೊಸೈಟಿ ಮೂಲಕ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿರ್ತಾರೆ ಒಂದು ಏನು ಚಿತ್ರದುರ್ಗ ಭಾಗದಲ್ಲಿ ಸಾಕಷ್ಟು ಶಾಲೆಗಳನ್ನ ದತ್ತು ತಗೊಂತಾರೆ ಒಂದಷ್ಟು ಅಸಹಾಯಕರಿಗೆ ಆಶಾಕಿರಣವಾಗಿ ನಿಲ್ತಾರೆ ಈ ಎಲ್ಲಾ ಒಂದು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸುದೀಪ್ ಅವ್ರಿಗೂ ಇವಾಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ಅನ್ಸುತ್ತೆ ನಾನು ಇದು ಲಕ್ಷ್ಮಿ ಲಕ್ಷ್ಮಿ ನೀವು ಸುದೀಪ್ ಅವ್ರನ್ನ ಬಹಳ ಹತ್ತಿರದಿಂದ ಗಮನಿಸಿದ್ದೀರಿ ಬಹಳಷ್ಟು ವರ್ಷಗಳಿಂದ ವರದಿಗಾರಿಕೆಯನ್ನ ಮಾಡ್ಕೊಂಡು ಬಂದಾಗ
ಸಿನಿಮಾದ ಮೂಲಕ ಅವರ ವ್ಯಕ್ತಿತ್ವ ಹಾಗೆ ಅವರ ಥಾಟ್ ಪ್ರೋಸೆಸ್ ಏನು ಅನ್ನೋದನ್ನು ಕೂಡ ಅರಿಯಲಿಕ್ಕೆ ಸಾಧ್ಯ ಆಗಿರುತ್ತೆ ಅನ್ನೋದು ನನ್ನ ಭಾವನೆ ಈಗ ಸುದೀಪ್ ಅವರನ್ನ ಗಮನಿಸಿದಾಗ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೋ ಆಗಲ್ವೋ ಅದು ಮುಂದಿನ ವಿಚಾರ ಆದರೆ ಪ್ರಚಾರಕರಾಗಿ ಅವರು ಖಂಡಿತವಾಗ್ಲೂ ಬರ್ತಾರೆ ಅನ್ನೋದು ದಟ್ಟವಾಗಿ ಸದ್ಯಕ್ಕೆ ಸಿಗ್ತಾ ಇರುವಂತ ಸುದ್ದಿ ಅವರು ಬಿಜೆಪಿಗೆ ಸೇರ್ಪಡೆ ಆದರೆ ಅಥವಾ ಪ್ರಚಾರಕರಾಗಿ ಬಂದರೆ ಮತದಾರರಿಗೆ ಲಾಭನ ಸುದೀಪಿಗೆ ಲಾಭನ ಭಾರತೀಯ ಜನತಾ ಪಕ್ಷಕ್ಕೆ ಲಾಭನ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಬಂದಾಗ ಹೌ ಕ್ಯಾನ್ ವಿ ಅನಲೈಸ್ ಇಟ್ ಎಕ್ಸಾಕ್ಟ್ಲಿ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ ರಾಘವ ಸೂರ್ಯ ಇದು ಒಂಥರ ಗಿವ್ ಅಂಡ್ ಟೇಕ್ ಪಾಲಿಸಿ ಅನ್ಬೋದು ಯಾಕಂದ್ರೆ ಈ ಪಕ್ಷದಿಂದ ಸುದೀಪ್ ಅವರಿಗೂ ಬೆನಿಫಿಟ್ ಇರಬೇಕು ಸುದೀಪ್ ಅವರಿಂದ ಪಕ್ಷಕ್ಕೂ ಬೆನಿಫಿಟ್ ಇರಬೇಕು ಹಾಗಿದ್ರೆ ಮಾತ್ರನೇ ಈ ತರದ ಒಂದು ಒಡಂಬಡಿಕೆ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಾನು ಲಾಸ್ಟ್ ನೈಟ್ ಸುದೀಪ್ ಅವರ ಆಪ್ತರೊಟ್ಟಿಗೆ ನಾನು ದೂರವಾಣಿ ಸಂಪರ್ಕದಲ್ಲಿ ಮಾತನಾಡ್ತಿರ್ಬೇಕಾದ್ರೆ ನನಗೆ ಬಂದಂತ ಒಂದಷ್ಟು ರಿಲಯಬಲ್ ಸೋರ್ಸಸ್ ಇಂದ ಬಂದಂತ ಮಾಹಿತಿ ಪ್ರಕಾರ ಸುದೀಪ್ ಅವರು ಇವತ್ತು ಪಕ್ಷವನ್ನು ಸೇರ್ಪಡೆ ಮಾಡ್ತಾರೆ ಸ್ಟಾರ್ ಕ್ಯಾಂಪೇನರ್ ಆಗಿ ಉಳ್ಕೊಂತಾರೆ ಆದರೆ ಸುದೀಪ್ ಅವರು ಈ ಬಾರಿಯ ಒಂದು ಏನು ವಿಧಾನಸಭಾ ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡ್ತಾ ಇಲ್ಲ ಮುಂಬರುವ ವಿಧಾನಸಭಾ ಎಲೆಕ್ಷನ್ ಗೆ ಅವರು ನಿಲ್ತಾರೆ ಅಂತಕಂತ ಮಾಹಿತಿ ಹೊರಬಿದ್ದಿದೆ ಜೊತೆಗೆ ಅವರು ಈಗ ಏನು ಬಿಜೆಪಿ ಪಕ್ಷ ಸೇರ್ಪಡೆ ಆಗೋದ್ರಿಂದ ಬೆನಿಫಿಟ್ ಏನಪ್ಪ ಅಂತಂದ್ರೆ ಅವರು ಒಂದು ಒತ್ತಾಯವನ್ನ ಮಾಡಿದ್ದಾರೆ ಪಕ್ಷಕ್ಕೆ ನನ್ನ ಆಪ್ತ ಗೆಳೆಯನಾಗಿರ್ತಕ್ಕಂತ ಮಂಜುನಾಥ್ ಗೌಡರಿಗೆ ಅಂದ್ರೆ ಜಾಕ್ ಮಂಜು ಅಂತ ನಾವು ಏನ್ ಕರಿತೀವಿ ವಿಕ್ರಾಂತ ಸಿನಿಮಾದ ನಿರ್ಮಾಪಕ ಅವರಿಗೆ ಚಿಕ್ಕಪೇಟೆ ಕ್ಷೇತ್ರದಿಂದ ಟಿಕೆಟ್ ಕೊಡುವುದಾದ್ರೆ ನಾನು ಖಂಡಿತವಾಗ್ಲೂ ಪಕ್ಷ ಸೇರ್ತೀನಿ ಅಂತಕ್ಕಂತಹ ಒಂದು ಅಹವಾಲನ್ನ ಇವರು ಇಟ್ಟಿರ್ತಕ್ಕಂಥದ್ದು ನಾವು ಇಲ್ಲಿ ಗಮನಿಸಬಹುದು ನಿಜ ಲಕ್ಷ್ಮಿ ಈಗ ಸಿನಿಮಾ ಅಂತ ಬಂದಾಗ ಈ ಸಿನಿಮಾನ ಹೆಂಗ್ ಗೆಲ್ಸ್ಕೊಂಡು ಬರಬೇಕು ಹ್ಯಾಕ್ ಬಿಸ್ನೆಸ್ ಮಾಡಬೇಕು ಎಷ್ಟು ಒಳ್ಳೆ ಕಥೆ ಇದ್ರೂ ಕೂಡ ಬಹಳಷ್ಟು ಸಿನಿಮಾಗಳು ಸೋತಿರುತ್ತವೆ ಅಂದ್ರೆ ಅಲ್ಲೇ ಒಂದು ದೊಡ್ಡ ಮಟ್ಟದ ಒಂದು ಪರ್ಮಿಟೇಷನ್ ಕಾಂಬಿನೇಷನ್ ಇರುತ್ತೆ ಅಂತ ನಾವೆಲ್ಲ ಅನ್ಕೊಂಡಿರ್ತೀವಿ ಆದ್ರೆ ರಾಜಕೀಯ ಅಂತ ಬಂದಾಗ ಯಾಕೋ ಅದನ್ನ ಮೀರಿಸುವಷ್ಟು ಲೆಕ್ಕಾಚಾರ ರಾಜಕೀಯದಲ್ಲಿ ಇರುತ್ತೆ ಅನ್ನೋದು ಕೂಡ ಜಗಜ್ಜಾಹಿರಾಗಿದೆ ಈಗ ಮತ್ತೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅಂತ ಹೇಳಿದ ತಕ್ಷಣ ಅವರು ಬರೀ ಕರ್ನಾಟಕಕ್ಕೆ ಸೀಮಿತರಾದಂಥವರಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಪಂಚದಾದ್ಯಂತ ಅವರ ಕೀರ್ತಿ ಏನು ಅನ್ನೋದನ್ನ ಕನ್ನಡದ ಮೂಲಕ ಅವರ ವ್ಯಕ್ತಿತ್ವದ ಮೂಲಕ ತೋರಿಸ್ಕೊಟ್ಟಂಥ ಒಂದು ಖ್ಯಾತಿ ನಮಗೆಲ್ಲ ಹೆಮ್ಮೆ ಆ ವಿಚಾರ ಈಗ ಅವರು ಬೇರೆ ಬೇರೆ ಚಿತ್ರರಂಗದ ಗಣ್ಯರು ಕೂಡ ಅವ್ರು ಹೇಳಿದರೆ ಒಂದು ಮನಪರಿವರ್ತನೆ ಆಗುವಂಥ ಒಂದು ಚರಿಸ್ಮ್ಯಾಟಿಕ್ ಪರ್ಸನಾಲಿಟಿ ಹಾಗಾಗಿ ಅದನ್ನು ಗಮನದಲ್ಲಿಟ್ಕೊಂಡು ಸುದೀಪ್ ಅವರನ್ನು ಈ ರೀತಿಯಾಗಿ ಬಳಸ್ಕೊಳ್ಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದ್ರೂ ಕೂಡ ಇರಬಹುದಾ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಸೋ ಎಕ್ಸಾಕ್ಟ್ಲಿ ರಾಘವ ಸೂರ್ಯ ನೀವು ಹೇಳ್ದಂತೆ ಮೆಗಾಸ್ಟಾರ್ ಚಿರಂಜೀವಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಂತಹ ದೊಡ್ಡ ವರ್ಚಸ್ ಇರ್ತಕ್ಕಂತಹ ಸೂಪರ್ ಸ್ಟಾರು ಮೆಗಾಸ್ಟಾರ್ಗಳೇ ಪಕ್ಕದ ಆಂಧ್ರದಲ್ಲಿ ರಾಜಕೀಯವಾಗಿ ಬೆಳೆಯೋದಕ್ಕೆ ಆಗ್ಲಿಲ್ಲ ಅವ್ರು ಎಷ್ಟೇ ವರ್ಚಸ್ ಇದ್ರು ಅವ್ರಿಗೆ ಬಹುದೊಡ್ಡ ಸ್ಟಾರ್ ಫಾಲೋಯಿಂಗ್ ಏನು ಫ್ಯಾನ್ ಫಾಲೋಯಿಂಗ್ ಇದ್ರು ಸಹ ಅವರು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಇವತ್ತಿಗೂ ಹೆಣಗಾಡ್ತಿದ್ದಾರೆ ಚಿರಂಜೀವಿ ಅವರಂತೂ ನನಗೆ ರಾಜಕೀಯ ಸಹವಾಸವೇ ಬೇಡಪ್ಪ ಅಂತ ಹೇಳ್ಬಿಟ್ಟು ಬಿಟ್ಟು ಮತ್ತೆ ಬಣ್ಣ ಹಚ್ಚಿರ್ತಕ್ಕಂತ ನಿದರ್ಶನಗಳು ನಮ್ಮ ಕಣ್ಮುಂದೇನೆ ಇದಾವೆ ಆದರೆ ಸುದೀಪ್ ಅವರು ಈಗ ಯೂತ್ ಐಕಾನ್ ಆಗಿ ಬಹುಭಾಷಾ ಕಲಾವಿದರಾಗಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ತಮ್ಮದೇ ಆದಂತ ದೊಡ್ಡ ವರ್ಚಸ್ಸು ಮೂಡಿಸಿರ್ತಕ್ಕಂಥವ್ರು ಪಕ್ಕದ ಏನು ತಮಿಳು ಇಂಡಸ್ಟ್ರಿಯಲ್ಲಿ ನಮ್ಮ ದಳಪತಿ ವಿಜಯ್ ಅವ್ರ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ತೆಲುಗು ಇಂಡಸ್ಟ್ರಿಗೆ ಬಂದ್ರೆ ಚಿರಂಜೀವಿ ರಾಘವೇಂದ್ರ ಐ ಆಮ್ ಆಸ್ಕಿಂಗ್ ದಿಸ್ ಕ್ವೆಶ್ಚನ್ ಟು ಯು ಬೀಂಗ್ ಅ ಸಿನಿ ಜರ್ನಲಿಸ್ಟ್ ಐ ವಾಂಟ್ ಯು ಟು ಆನ್ಸರ್ ಈಗ ಅಭಿನಯ ಚಕ್ರವರ್ತಿ ಅಂತ ಕರೆಸ್ಕೊಂಡಿರುವಂತಹ ಸುದೀಪ್ ಅವರು ಸಿನಿಮಾ ರಸಿಕರಿಗೆ ಅಥವಾ ಅಭಿಮಾನಿಗಳಿಗೆ ಅವರು ಪೊಲಿಟಿಕ್ಸ್ಗೆ ಹೋದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತಾ ಚೆನ್ನಾಗಿರಲ್ಲ ಅನ್ಸುತ್ತಾ ಫ್ರಾಂಕ್ ಒಪಿನಿಯನ್ ಐ ವಾಂಟ್ ಫ್ರಮ್ ಯು ಪ್ರತಿಯೊಬ್ಬರಿಗೂನು ಎರಡು ಆಂಗಲ್ ಇರುತ್ತೆ ಅಂದ್ರೆ ಒಂದಷ್ಟು ಜನಕ್ಕೆ ನಮ್ಮ ಹೀರೋ ರಾಜಕಾರಣಕ್ಕೆ ಬಂದ್ರೆ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀತಾರೆ ಸಮಾಜಕ್ಕೆ ಏನೋ ಒಂದಷ್ಟು ಒಳ್ಳೇದನ್ನ ಮಾಡ್ತಾರೆ ಸಿನಿಮಾದಲ್ಲಿ ಹೀರೋ ಆದಂಗೆ ನಿಜ ಜೀವನದಲ್ಲೂ ಹೀರೋ ಆಗ್ತಾರೆ ಅಂತಕ್ಕಂಥದ್ದು ಒಂದಷ್ಟು ಜನಕ್ಕೆ ತಲೆಯಲ್ಲಿ ಇರುತ್ತೆ ಆದ್ರೆ ಮತ್ತೊಂದಷ್ಟು ಜನಕ್ಕೆ ಅವರು ಹೀರೋ ಆಗಿ ನೋಡೋದಕ್ಕೆ ನಾವು ಇಷ್ಟಪಡ್ತೀವಪ್ಪ ಅವ್ರು ಯಾಕೆ ಈ ಕೆಸರು ರಾಜಕಾರಣಕ್ಕೆ ಬರ್ತಾ ಇದಾರೆ ಅಂತಕ್ಕಂತ ಒಂದು ಇದು ಕೂಡ ಒಂದಷ್ಟು ಜನಕ್ಕೆ ಧರ್ಮ ಸಂಕಟದ ವಿಚಾರ ಮಾಡೋದಾದ್ರೆ ಅವ್ರಿಗೆ ಅವರು ಒಂದೊಳ್ಳೆ ಮೈಂಡ್ ಸೆಟ್ ಇಂದ ಸಮಾಜಕ್ಕೆ ಏನೋ ಮಾಡ್ಬೇಕು ಅನ್ನೋಂತ ನಿಟ್ಟಿನಲ್ಲಿ ಬರೋದಾದ್ರೆ ಅವರಿಗೆ ಬಿಜೆಪಿ ಪಕ್ಷನೇ ಅಥವಾ JDS ಅಥವಾ ಕಾಂಗ್ರೆಸ್ ಪಕ್ಷದಿಂದ ಕಂಟೆಸ್ಟ್ ಮಾಡ್ಬೇಕಾಗಿಲ್ಲ ಅಥವಾ ಪಕ್ಷದ ಮೂಲಕ ಗುರುತಿಸ್ಕೋಬೇಕಾಗಿಲ್ಲ ಅವರು ಇಂಡಿವಿಜುವಲ್ ಆಗಿ ಪಕ್ಷಾತೀತವಾಗಿಯೂ ಸಹ ಗುರುತಿಸ್ಕೋಬಹುದು ಆ ನಿಟ್ಟಿನಲ್ಲಿ ಸುದೀಪ್ ಅವರು ಇವತ್ತು ಮಧ್ಯಾಹ್ನ ಒಂದೂವರೆಗೆ ಬಿಜೆಪಿ ಸೇರ್ಪಡೆ ಆಗ್ತಾರಾ ಇಲ್ವಾ ಬರೀ ನೈಸ್ ವೆರಿ ನೈಸ್ ಲಕ್ಷ್ಮಿ ವಂಡರ್ಫುಲ್ ಅನಾಲಿಸಿಸ್ ಈಗಾಗಲೇ ಅವರು ಹೃದಯದಲ್ಲಿ ಕಂಟೆಸ್ಟ್ ಮಾಡಿಬಿಟ್ಟಿದ್ದಾರೆ ಅಭಿಮಾನಿಗಳ ಹೃದಯದಲ್ಲಿ ಅಭಿನಯ ಚಕ್ರವರ್ತಿ ಥ್ಯಾಂಕ್ ಯು ಒನ್ಸ್ ಅಗೇನ್ ಲಕ್ಷ್ಮಿ